ಯಾವುದೇ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಅದ್ರ ಯಾವುದೇ ಗ್ಯಾರಂಟಿ ನಡೆಯೋದಿಲ್ಲ. ಅವ್ರ ಗ್ಯಾರಂಟಿ ಎಲ್ಲ ಟುಸ್ ಆಗಿ ಹೋಗ್ಯಾವ. ಹೀಗಾಗಿ ಅವರು ಬರೀ ಕುಟುಂಬ ರಾಜಕಾರಣವನ್ನೇ ಮಾಡಿ ಸಾಕು, ಕುಟುಂಬ ರಾಜಕಾರಣವನ್ನಂತಕ್ಕಂಥದ್ದನ್ನ ಈಗಾಗಲೇ ಜಿಲ್ಲೆಯಲ್ಲಿ ಮಾತಾಡ್ತಾ ಇದ್ದಾರೆ. ಕಳೆದ 10 ವರ್ಷಗಳಲ್ಲಿ ಮೋದಿಯವರು ಕೊಟ್ಟಿರುವ ಎಲ್ಲಾ ರೀತಿಯ ಆಶ್ವಾಸನೆಗಳು ಸಂಪೂರ್ಣವಾಗಿ ಮಾಡದೇ ಇರುವುದು, ಸಂವಿಧಾನ ಬದಲಾವಣೆ ಮಾಡ್ತೀವಿ ಅನ್ನೋ ಮಾತನ್ನು ನೋಡಿದರೆ, ಈಗ SC ST ಆಗಲಿ ಅಥವಾ ಯಾರದೇ ಆಗಲಿ, ಒಬ್ಬ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಡೆಮಾಕ್ರಸಿ ಒಪ್ಪಿಕೊಂಡಂತ ಒಬ್ಬ ನಾಗರಿಕನಿಗೆ ಸಂವಿಧಾನದ ಮೇಲೆ ಇರ್ತಕ್ಕಂಥ ಗೌರವವನ್ನು ಗೌರವಿಸೋದಿಗೆ ಅದು ಸರಿ ಅನ್ಸೋದಿಲ್ಲ. ಈ ದಿನ ವೀಕ್ಷಕರಿಗೆ ನಮಸ್ಕಾರ, ನಾನು ಬಾಲಾಜಿ ಕುಂಬಾರ್. ಬೀದರ್ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಈಗಾಗಲೇ ಜನಗಣನೆ ಶುರುವಾಗಿರ್ತಕ್ಕಂಥದ್ದು. 2ನೇ ಹಂತದ ಚುನಾವಣೆ ನಡೆಯಲಿದ್ದು May 7 ಬೀದರ್ ಲೋಕಸಭಾ ಕ್ಷೇತ್ರದಿಂದ BJP ಅಭ್ಯರ್ಥಿಯಾಗಿ ಭಗವಂತ ಖೂಬ ಅವರು ಕಣದಲ್ಲಿದ್ದಾರೆ. ಕಾಂಗ್ರೆಸ್ನಿಂದ ಸಾಗರ್ ಖಂಡ್ರೆ ಅವರು ಕಣದಲ್ಲಿದ್ದಾರೆ. 2 ಅವಧಿಗೆ ಸಂಸದರಾಗಿ ಕೇಂದ್ರದಲ್ಲಿ ಸಚಿವರೂ ಆಗಿರುವಂಥ ಭಗವಂತ ಖೂಬ ಅವರು ಹ್ಯಾಟ್ರಿಕ್ ಗೆಲುವಿನ ಹುಮ್ಮಸ್ಸಿನಲ್ಲಿದ್ದಾರೆ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಪುತ್ರ ತಮ್ಮ ಮಗನಿಗೆ ಹೇಗಾದರೂ ಮಾಡಿ ಗೆಲ್ಲಿಸಬೇಕೆಂದು ಈಶ್ವರ್ ಖಂಡ್ರೆ ಅವರು ಈಗಾಗಲೇ ಪಣೆ ತೊಟ್ಟಿದ್ದಾರೆ. ಯಾಕೆಂದರೆ ನಿರೀಕ್ಷೆಯಂತೆ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು BJP ನಡುವೆ ನೇರ ಹಣಾಹಣಿ ಏರ್ಪಟ್ಟಿರುವುದು. ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಒಳಪಟ್ಟಿರುವುದು. ಗುಲ್ಬರ್ಗಿಯ ಕ್ಷೇತ್ರದ ಆಳಂದ ಮತ್ತು ಚಿಂಚೋಳಿ ಹಾಗೂ ಬೀದರ್ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳು ಒಳಗೊಂಡಿರುವುದು. 5 ಕಡೆ BJPಯ ಶಾಸಕರಿದ್ದಾರೆ, 3 ಕಡೆ ಕಾಂಗ್ರೆಸಿನ ಶಾಸಕರಿದ್ದಾರೆ. ಕ್ಷೇತ್ರದಲ್ಲಿ 18,45,000ಕ್ಕಿಂತ ಹೆಚ್ಚಿನ ಮತದಾರರು ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು. ಕ್ಷೇತ್ರದಲ್ಲಿ ಈ ಬಾರಿ ಯಾರು ಗೆಲ್ತಾರೆ ಅನ್ನೋದು ಬಹಳಷ್ಟು ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದರೆ ಕಳೆದ ಬಾರಿಗೆ ಈಶ್ವರ್ ಖಂಡ್ರೆ ಅವರು ಭಗವಂತ ಖೂಬ ಅವರ ವಿರುದ್ಧ ಸ್ಪರ್ಧಿಸಿ ಸೋಲಿನ ರುಚಿಯನ್ನು ಕಂಡಿದ್ದರು. ಆದರೆ ಈ ಬಾರಿ ತಮ್ಮ ಮಗನಿಗೆ ಯಾವುದೇ ಕಾರಣಕ್ಕೂ ಹೇಗಾದರೂ ಮಾಡಿ ಗೆಲ್ಲಿಸಲೇಬೇಕಂತ ಪಣ ತೊಟ್ಟಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ತಿರುಗಾಡುತ್ತಿದ್ದಾರೆ. ಆದರೆ ಭಗವಂತ ಖೂಬ ಅವರು ಕೂಡ ಅಷ್ಟೇ, 2 ಅವಧಿಗೆ ಮೋದಿ ಅಲೆಯಲ್ಲಿ ಗೆದ್ದು ಬಂದಿರುವಂಥ ಭಗವಂತ ಖೂಬ ಅವರು ಮತ್ತೆ ಈ ಬಾರಿಯೂ ಕೂಡ ಹ್ಯಾಟ್ರಿಕ್ ಗೆಲುವು ನನ್ನ ಮೋದಿ ಗ್ಯಾರಂಟಿ ಮತ್ತೆ ಕೈ ಹಿಡಿಯಲಿದೆ ಅಂತ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಕಾಂಗ್ರೆಸ್ನಿಂದ ಸಾಗರ್ ಖಂಡ್ರೆ ಅವರು ಕೂಡ ನಾನು ಯುವಕರ ಒಂದು ಕಣ್ಮಣಿ ಮತ್ತು ಯುವ ಸಂಸದನಾಗಿ ಒಂದು ನಿರೀಕ್ಷೆಯಲ್ಲಿ ಇದ್ದಾರೆ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಸೇರಿದಂತೆ ಈಶ್ವರ್ ಖಂಡ್ರೆ ಅವರ ವರ್ಚಸ್ಸಿನ ದಿಂದ ಅವರು ಈ ಬಾರಿ ಹೇಗಾದರೂ ಮಾಡು ಗೆಲ್ಲಲೇಬೇಕಂತ ಪಣ ತೊಟ್ಟಿ ನಿರೀಕ್ಷೆಯಲ್ಲಿದ್ದಾರೆ. ಯಾರು ಗೆಲ್ತಾರೆ ಮತ್ತು ರಾಜಕೀಯ ವಿಶ್ಲೇಷಕರು ಈ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲುವ ಒಂದು ಅವಕಾಶ ಹೆಚ್ಚಿನದಾಗಿದೆ ಅಂತ ನಾನು ಭಾವಿಸ್ತೇನೆ. ಅದಕ್ಕೆ ಅನೇಕ ರೀತಿಯ ಕಾರಣಗಳಿವೆ. ಒಂದು, ಈ ಒಂದು ಚುನಾವಣೆಯಲ್ಲಿ ಕಳೆದ 10 ವರ್ಷಗಳಲ್ಲಿ ಮೋದಿಯವರು ಮಾಡಿರತಕ್ಕಂಥ ಒಂದು ಏನು ಚಟುವಟಿಕೆಗಳಿವೆ, ಸಮಾಜವನ್ನು ಒಡೆಯುವ, ಧ್ರುವೀಕರಣಗೊಳಿಸುವ ಮತ್ತು ಅಲ್ಪಸಂಖ್ಯಾತರ ಹೆಸರಿನಲ್ಲಿ ರಾಜಕೀಯವನ್ನು ಮಾಡತಕ್ಕಂಥದ್ದು, ಅವರು ಕೊಟ್ಟಿರುವ ಎಲ್ಲ ರೀತಿಯ ಆಶ್ವಾಸನೆಗಳು ಸಂಪೂರ್ಣವಾಗಿ ಮಾಡದೇ ಇರುವುದು, ಈ ರೀತಿಯಾಗಿ ಇವತ್ತಿನ ಸಂದರ್ಭದಲ್ಲಿ ಈ ಚುನಾವಣೆಯಲ್ಲಿ ಜನ ಯೋಚನೆ ಮಾಡ್ತಾ ಇದ್ದಾರೆ. 10 ವರ್ಷಗಳ ಕಾಲ ಅವಕಾಶ ಕೊಟ್ಟರೂ ಸಹಿತ ಮೋದಿಯವರು ಈ ದೇಶಕ್ಕೆ ಬಹಳ ಒಳ್ಳೆಯದನ್ನು ಮಾಡಿಲ್ಲ ಅಂತಕ್ಕಂಥ ಭಾವನೆ ಇದೆ. ಅದರಲ್ಲಿ ವಿಶೇಷವಾಗಿ ಬಡವರಿಗೆ ಬಡವರನ್ನಾಗಿ ಮಾಡತಕ್ಕಂಥದ್ದು ಮತ್ತು ಶ್ರೀಮಂತರಿಗೆ ಶ್ರೀಮಂತರನ್ನಾಗಿ ಮಾಡತಕ್ಕಂಥದ್ದು, ಇದರ ಪ್ರಭಾವ ಜನರಲ್ಲಿ ಬಹಳ ನೆಗೆಟಿವ್ ಆಗಿ, ಸರ್ಕಾರದ ಬಗ್ಗೆ ನೆಗೆಟಿವ್ ಆಗಿ ಹೋಗ್ತಾ ಇರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ಬೀದರ್ನಲ್ಲೂ ಸಹ ಜನ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿನ ಒಂದು ಓಟಿನ ಒಂದು ಪ್ರತಿಶತವನ್ನು ತೆಗೆದುಕೊಂಡಾಗ ದೊಡ್ಡ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರಿದ್ದಾರೆ, ಮುಸ್ಲಿಮರು ಕ್ರಿಶ್ಚಿಯನ್ರಿದ್ದಾರೆ, ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಶತಪ್ರತಿಶತ ಕಾಂಗ್ರೆಸ್ಗೆ ಅವರು ವೋಟ್ ಮಾಡ್ತಾರೆ. ಅದೇ ರೀತಿಯಾಗಿ ದಲಿತರ ಸಂಖ್ಯೆ ಸಹ ಬಹಳ ದೊಡ್ಡ ಸಂಖ್ಯೆಯಲ್ಲಿದೆ, ಅವರು ಸಹ ಸಾರಾಸಗಟಾಗಿ ಹೆಚ್ಚು ಕಡಿಮೆ 90%ಕ್ಕಿಂತ ಜಾಸ್ತಿ ಜನ ಇವತ್ತು ಕಾಂಗ್ರೆಸ್ಸಿಗೆ ವೋಟ್ ಹಾಕಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ಮಾಡಿರೋದು ಜನರ ಮಾತಿನಿಂದ ಗೊತ್ತಾಗ್ತಾ ಇದೆ. ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತರಿಗೆ
ಯಾವ ಮಾನ್ಯತೆ ಸಿಗಬೇಕು ಅಂತಕ್ಕಂಥದ್ದನ್ನು ತಮಗೆಲ್ಲ ಗೊತ್ತಿದೆ. ನಮ್ಮ ಈಗಾಗಲೇ ನಮ್ಮ ಸಂಸದರು ಇರ್ತಕ್ಕಂಥವ್ರು ಈ ಜಿಲ್ಲೆಯ ಉಪಾಧ್ಯಕ್ಷರಾಗಿದ್ದರು, ಅವರಿಗೆ ಕರ್ಕೊಂಡು ತಂದು 14 ಚುನಾವಣೆ ನಿಲ್ಲಿಸಿ ಇವತ್ತು ಎಂ ಪಿ ಅನ್ನು ಮಾಡಿದ ಕೇಂದ್ರ ಸಚಿವರಾಗಿ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ. ಹೀಗಾಗಿ ಅವ್ರ ಹತ್ರ ಯಾವುದಿಲ್ಲ, ಅವರು ಬರೀ ತಮ್ಮ ಕುಟುಂಬದ ರಾಜಕಾರಣವನ್ನು ಮಾಡಿ ಜಿಲ್ಲೆಯನ್ನು ಹಾಳು ಮಾಡ್ತಕ್ಕಂಥ ಕಾರ್ಯ ಮಾಡ್ತಾ ಇದ್ದಾರೆ. ಅವರ ಕಾರ್ಯಕರ್ತರಿಗೂ ಬೆಲೆ ಇಲ್ಲ. ಯಾವುದೇ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಆದರೆ ಯಾವುದೇ ಗ್ಯಾರಂಟಿ ನಡೆಯೋದಿಲ್ಲ. ಅವ್ರ ಗ್ಯಾರಂಟಿ ಎಲ್ಲ ಟುಸ್ಸಾಗಿ ಹೋಗ್ಯಾವ ಈಗ. ಹೀಗಾಗಿ ಅವರು ಬರೀ ಕುಟುಂಬ ರಾಜಕಾರಣವನ್ನೇ ಮಾಡಿ ಜಿಲ್ಲೆಯಲ್ಲಿ ತಮ್ಮದ ತಾತ ಆಯಿತು, ಅಪ್ಪ ಆಯಿತು, ಮಕ್ಕಳಾಯ್ತು, ಹೀಗೆ ಕುಟುಂಬ ರಾಜಕಾರಣ ಮಾಡ್ತಕ್ಕಂಥದ್ದು ಜಿಲ್ಲೆಯ ಜನ ಬೇಸತ್ತಿದ್ದಾರೆ. ಸಾಕು ಈ ಕುಟುಂಬ ರಾಜಕಾರಣವನ್ನಂತಕ್ಕಂಥದ್ದನ್ನು ಈಗಾಗಲೇ ಜಿಲ್ಲೆಯಲ್ಲಿ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಈ ಜಿಲ್ಲೆಯಲ್ಲಿ ಮತದಾರ ಹತ್ರ ಹೋಗಿ ಯಾವುದೇ ಓಟ್ ಕೇಳ್ತಕ್ಕಂಥ ಹಕ್ಕಿಲ್ಲ ಇಲ್ಲಿ ನೋಡ್ರಿ. ಭಾರತೀಯ ಜನತಾ ಪಕ್ಷದ ಮತ್ತು ಕಾಂಗ್ರೆಸ್ನ ಒಂದು ಹಣಾಹಣಿಯಲ್ಲಿ ಕಾಂಗ್ರೆಸ್ ಕೈ ಹಿಡಿತಕ್ಕಂಥವು ಒಂದು ಗ್ಯಾರಂಟಿ ಸ್ಕೀಮ್ ಮತ್ತು ಅವರ ಈಶ್ವರ ಖಂಡ್ರೆ ಅವರ ಒಂದು ದಕ್ಷ ಆಡಳಿತ ನೇತೃತ್ವ ಇವು ಪಾಯಿಂಟ್ ಆದರೆ ಭಾರತೀಯ ಜನತಾ ಪಕ್ಷಕ್ಕೆ ಹಿನ್ನಡೆ ಆಗಲಿಕ್ಕೆ ಕಾರಣ ಏನಂದರೆ ಒಂದು ರೈತ ವಿರೋಧಿ ನೀತಿಗಳನ್ನು ಅದು ಬರ ಪರಿಹಾರದ ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು. ಇನ್ನೊಂದು 10 ವಿರೋಧಿ ಅಲ್ಲಿ ಮತ್ತು ಅತಿ ಸಮಾಜ ವಿಂಗಡಣೆ ಹೇಳ್ತಕ್ಕಂಥ ಮಾತುಗಳು ಅದು ಮುಸ್ಲಿಂ ವಿರೋಧಿ ಇರ್ಬೋದು, ಓ ಬಿ ಸಿ ವಿರೋಧಿ ಇರ್ಬೋದು, ಎಸ್ ಸಿ ಎಸ್ ಟಿ ವಿರೋಧಿ ಇರ್ಬೋದು, ಅಥವಾ ಸಂವಿಧಾನ ವಿರೋಧಿ ನೀತಿಗಳನ್ನು ಹೇಳ್ತಕ್ಕಂಥ ಕೆಲವು ಬಿ ಜೆ ಪಿ ನಾಯಕರ ಮಾತುಗಳೇನಂದರೆ ಅನೇಕರಿಗೆ ಅದು ಘಾಸಿ ತರ್ತಕ್ಕಂಥ ಕೆಲಸಗಳು ಆಗ್ತಾ ಇದ್ದಾವೆ. ಅವುಗಳ ಒಂದು ಚಿಂತನೆಯಿಂದಲೂ ಸಹ ಭಾರತೀಯ ಜನತಾ ಪಕ್ಷಕ್ಕೆ ಹಿನ್ನಡೆಯನ್ನು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅನ್ನೋ ಮಾತನ್ನು ಕೆಲವು ನೋಡಿದರೆ ಈಗ ಎಸ್ ಸಿ ಎಸ್ ಟಿ ಆಗಲಿ ಅಥವಾ ಯಾರದೇ ಆಗಲಿ ಒಬ್ಬ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಡೆಮೊಕ್ರೆಸಿಯನ್ನು ಒಪ್ಪಿಕೊಂಡಂಥ ಒಬ್ಬ ನಾಗರಿಕನಿಗೆ ಸಂವಿಧಾನದ ಮೇಲೆ ಇರ್ತಕ್ಕಂಥ ಗೌರವವನ್ನು ಗೌರವಿಸೋನಿಗೆ ಅದು ಸರಿ ಅನಿಸೋದಿಲ್ಲ. ಹಾಗಾಗಿ ಅದು ಸಹ ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಅವರ ಹೇಳಿಕೆಗಳೇ ಅವರಿಗೆ ಒಂದು ರೀತಿ ಮಾರಕವಾಗಿ ಪರಿಣಾಮ ಆಗ್ತಾ ಇದ್ದಾವೆ. ಇನ್ನೊಂದು ನಾನು ಈಗಾಗಲೇ ಹೇಳಿದಂಗೆ ಭಗವಂತ ಖುಬಾ ಅವರು ಏನು 10 ಅವಧಿಯಲ್ಲಿ ಅವರು ಏನೋ ಕೆಲಸವನ್ನು ಮಾಡಬೇಕಾಗಿತ್ತು. ಅಮೃತ್ ಶಿಲಾ ನಗರ ಅಂತ ಅವ್ರು ಏನು ಅಮೃತ್ ನಗರಗಳಂತ ಏನು ಯೋಜನೆಗಳು ಬಂದಿದ್ದು ಅದನ್ನು ಇಂಪ್ಲಿಮೆಂಟು ಮಾಡಲಿಲ್ಲ, ಅದನ್ನು ಸರಿಯಾಗಿ ಜಾರಿಗೂ ತರಲಿಲ್ಲ. ಆಮೇಲೆ ಉಡಾನ್ ಯೋಜನೆಯಲ್ಲಿ ನಮ್ಮ ಏನು ಬೀದರ್ಗ ವಿಮಾನ ನಿಲ್ದಾಣ ಆಗಿತ್ತು, ಅದನ್ನು ಸರಿಯಾಗಿ ಒತ್ತ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ. ಇವೆಲ್ಲ ನೋಡಿ ನನ್ನ ಅನಿಸಿದ ಮಟ್ಟಿಗೆ ಇದು ಅವರಿಗೆ ಮೈನಸ್ ಆಗ್ಬೋದು. ಒಂದು ವೇಳೆ ಭಾರತೀಯ ಜನತಾ ಪಕ್ಷ ಒಂದು ವೇಳೆ ಗೆದ್ದುವಂಥ ಚಾನ್ಸಸ್ ಆಗಿದ್ದರೆ ಅದು ಕೇವಲ ನರೇಂದ್ರ ಮೋದಿಯವರ ಒಂದು ಅಲೆಯಲ್ಲಿ ಇಲ್ಲಿ ಲೋಕಸಭೆಯಲ್ಲಿ ಅವರು ಗೆದ್ದಬಹುದು ಅಂತ ನನ್ನ ಅನಿಸಿಕೆ. ಕರ್ನಾಟಕ ರಾಜ್ಯದ ಯಡಿಯೂರಪ್ಪನವರೇ ದೊಡ್ಡ ಕುಟುಂಬ ರಾಜಕಾರಣಿ, ಮತ್ತು ಅವರ ಅಲೆನ್ಸ್ ಆದಂಥ ದೇವೇಗೌಡರ JDSಏ ದೊಡ್ಡ ಕುಟುಂಬ ರಾಜಕಾರಣ. ಹಾಗಾಗಿ ಕುಟುಂಬ ರಾಜಕಾರಣ ಬಗ್ಗೆ ಇವತ್ತು ಸುಮ್ಮನೆ ಮಾತಾಡೋದೇ ಇದೆ ಹೊರತು ಅದರಿಂದ ಯಾವ ವೋಟರ್ಗಳ ಮೇಲಾಗಲಿ ಮತದಾರ ಮೇಲೆ ಅಂಥ ಪರಿಣಾಮ ಅಂತೂ ಬೀರಲ್ಲ. ಯಾಕಂದರೆ ಎಲ್ಲರೂ ಅವರೇ ಇದ್ದಿದ್ದ ಮೇಲೆ ಅದ್ರ ಮೇಲೆ ಇನ್ನೊಂದು ರೀತಿಯ ಪರಿಣಾಮ ಆಗುವಂಥ ಚಾನ್ಸಸ್ಗಳಂತೂ ಕಡಿಮೆ ಇದೆ. ಮತ್ತು ಈ ಅಲೆನ್ಸ್ನಿಂದ ಖಾಶೆಂಪುರ ಸಾಹೇಬರ ಬೆಂಬಲಿಗರು ಎಷ್ಟು ಮಟ್ಟಿಗೆ ಅವ್ರಿಗೆ ಸಪೋರ್ಟ್ ಕೊಡ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟು. ಕುರುಬ ಮತದಾರರು ಇವತ್ತು ಹೆಚ್ಚಿಗೆ ನನ್ನ ಅನಿಸಿದ ಮಟ್ಟಿಗೆ ಅಲೆನ್ಸ್ ಪ್ರಕಾರ ನನ್ನ ಚಿಂತನೆ ಪ್ರಕಾರ ಅವರು ಸಿದ್ದರಾಮಯ್ಯ ಪರವಾಗಿ ನಿಂತುಕೊಳ್ಳತಕ್ಕಂಥ ಒಂದು ಚಿಂತಕರಾಗಿದ್ದಕ್ಕಾಗಿ ಅದು JDSನ ಒಂದು ಛಾಯೆ ನಮ್ಮಲ್ಲಿಲ್ಲ. ಅದು ಖಾಶೆಂಪುರಿ ಅವರ ಒಂದು ವ್ಯಕ್ತಿಗತ ಚಿಂತನೆಯಿಂದ ಇಲ್ಲಿ ಅವ್ರು ಗೆದ್ದು ಬಂದಿದ್ದು. ಖಾಶೆಂಪುರಿ ಒಬ್ಬರು ಹಿರಿಯ ಮುತ್ಸದಿಯಾಗಿ ಅವರು ಜಾತ್ಯತೀತ ಮನಸ್ಥಿತಿಯಿಂದಾಗಿ ಅವರು ಗೆದ್ದು ಬರೋಂಥವ್ರು. ವಿಶೇಷವಾಗಿ JDSನ ಕ್ಷೇತ್ರ ಅಲ್ಲಿದು ಇದು ಆ್ಯಕ್ಚುಲಿ ಇಲ್ಲಿ ಅವ್ರು ಗೆದೆಯೋದು ಅವರ ಸ್ವಂತ ಬಲದಿಂದ ಗೆಲ್ಲೋದಕ್ಕಾಗಿ ಅವ್ರು ಇವತ್ತು ಕ್ಯಾಂಡಿಡೇಟ್ ಇಲ್ಲ. ಆ ಕ್ಯಾಂಡಿಡೇಟ್ ಇಲ್ಲದಕ್ಕಾಗಿ ಅಲ್ಲಿನ ಅವರ ಬೆಂಬಲಿಗರು ಸಹ ಅಷ್ಟು ಗಟ್ಟಿಯಾಗಿ ಭಾರತೀಯ ಜನತಾ ಪಕ್ಷದ ಹಿಂದ್ಗಡೆ ನಿಂತ್ಕೊಳ್ತಾರೆ ಅನ್ನೋದು ನನಗೆ ಅನಿಸ್ತಾ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.